ಫಸ್ಟ್ ಆಫ್ ಆಲ್ 3,000 ಫೋಟೋಸು ವಿಡಿಯೋಸು, 300 ಜನ ಮಹಿಳೆಯರು. ಸಾಧಾರಣವಾಗಿ ಅವರ ಮುಖ ಆಚೆ ಬರೋದ್ರಿಂದ ಅವ್ರಿಗೆ ಭಾಳ ಎಫೆಕ್ಟ್ ಆಗೇ ಆಗುತ್ತೆ. ಆತ್ಮಹತ್ಯೆ ಮಾಡಿಕೊಂಡ್ರೆ, ಅವ್ರು ಏನಾದರೂ ಜೀವಕಪಾಯ ಆದರೆ, ಅದು ಎಲ್ಲೋ ಒಂದು ಕಡೆ ನಾವು ಇಡೀ ಕರ್ನಾಟಕ, ಇಡೀ ಎವ್ರಿಬಡಿ ಇಸ್ ಹೊಣೆಗಾರ ಆಗ್ತೀವಿ. ಇದು ಎಸ್ಪೆಷಲಿ ರಿಲೀಸ್ ಮಾಡಿರೋರು. ನೇಹ ಹಿರೇಮಠಗೆ ಒಬ್ಬರು ಫಯಾಜ್ ಅನ್ನೋರು ಕೊಲೆ ಮಾಡಿದ್ರು, ಅಂದರೆ ಒಂದು ವಿಷಕಾರಿ ಪುರುಷತ್ವ. ಬಟ್ ಕಾಂಗ್ರೆಸ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್ ಇನ್ ಬ್ರಿಂಗಿಂಗ್ ದಿಸ್ ಔಟ್. ಆಂಟಿಸಿಪೇಟೆಡ್ಲಿ ಬೇಲ್ ಕೊಡದೇ ಇರೋದು ಮತ್ತು ಒಂದು ಪವರ್ಫುಲ್ ವ್ಯಕ್ತಿನ ಅರೆಸ್ಟ್ ಮಾಡೋದು ಇಸ್ ಗುಡ್. ಕಾಂಗ್ರೆಸ್ ಅವರ ವೈಯಕ್ತಿಕ ಲಾಭಕ್ಕೆ, ಜೆ ಡಿ ಎಸ್ ಇದನ್ನು ಮುಚ್ಚಾಕೋದ್ರಲ್ಲಿ, BJP ಇದನ್ನು ಇಗ್ನೋರ್ ಮಾಡಿ ಬರೀ ನೇಹ ಹಿರೇಮಠ ದೊಡ್ಡದು ಮಾಡೋದು. ನಮಸ್ತೆ ಎಲ್ರಿಗೂ, ನಾನು ಕಾವ್ಯ ಕೃಷ್ಣಮೂರ್ತಿ. ಸೊ ಹಾಸನದ ಪೆನ್ಡ್ರೈವ್ ಪ್ರಕರಣ ಎಲ್ಲೆಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಇದೀಗ ನಟ ಚೇತನ್ ಅಹಿಂಸಾ ಅವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಮೊದಲಿಗೆ? ನಮಸ್ಕಾರ ಕಾವ್ಯ ಅವರೇ, ಚೆನ್ನಾಗಿದ್ದೀನಿ. ಸರ್, ನಾನು ಹೇಳಿದೆ, ಇಂಟ್ರೊಡಕ್ಷನ್ ಕೊಟ್ಟೆ, ಹಾಸನದ ಪೆನ್ಡ್ರೈವ್ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆ? ಫಸ್ಟ್ ಆಫ್ ಆಲ್, 3,000 ಫೋಟೋಸು ವಿಡಿಯೋಸು, 300 ಜನ ಮಹಿಳೆಯರು, ಏನು ಇದಲ್ಲ ಆರೋಪ ಇದೆ? ಇದು ಭಾಳ ಗಂಭೀರವಾದ ಆರೋಪಗಳು, ಇವೆಲ್ಲ ಸಣ್ಣ ಪುಟ್ಟ ಅಲ್ಲ. ಇದು ಭಾಳ ತಲೆ ತಗ್ಗಿಸುವಂತೆ ಇದು ನಡೀತಿದೆ, ಮಾಡಿದೆ, ಯಾರು ಮಾಡಿದಾರೋ ಇದನ್ನು ಭಾಳ ತಲೆ ತಗ್ಗಿಸುವಂತೆ ಆಗಿದೆ. ಅದು ಪ್ರಜ್ವಲ್ ರೇವಣ್ಣ ಅಂತವರು, ಒಂದು ಕರ್ನಾಟಕದಲ್ಲಿ ಭಾಳ ಹೆಸರುವಾಂಸಿ ಕುಟುಂಬದಿಂದ ಬಂದಿರೋದ್ರ ಮೇಲೆ ಆರೋಪ ಬಂದಿರೋದು, ಅದು ಇನ್ನೂ ಒಂದು ದಿಗ್ಭ್ರಮೆ ಆಗಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಆದರೆ ಒಂದಂತೂ ನಿಜ, ನಾವು ಯಾವುದೇ ವ್ಯಕ್ತಿ ಡೆಮಾಕ್ರಸಿನಲ್ಲಿ ಅವರು ಸಾಬೀತಾಗೋವರೆಗೂ ಅವರು ಆರೋಪಿನೇ, ಅವರು ಅಪರಾಧಿ ಅಲ್ಲ. ಆದರೆ ನಾವು ಎವಿಡೆನ್ಸ್ ನೋಡಿದ್ರೆ, ಇವಾಗ ಏನೇನು ಎವಿಡೆನ್ಸ್ ಹೊರಗೆ ಬಂದಿದೆ, ಕೆಲವು ಆ ಫೋಟೋಗಳಲ್ಲಿ ಇವ್ರ ಮುಖ ಥರ ಬಂದಿರೋದು, ವಿಡಿಯೋಗಳಲ್ಲಿ ಇವ್ರ ವಾಯ್ಸ್ ಥರ ಬಂದಿರೋದು, ಮತ್ತು ಇವರು ಇದ್ದಕ್ಕಿದ್ದಂಗೆ ಫಾರಿನ್ಗೆ ಹೋಗಿ SIT ಆದರೂ ಕೂಡ ಬರದೇ ಇರೋದು, ಮತ್ತು ಏನು ಹೊಳೆ ನರಸೀಪುರ ಹಾಸನದಲ್ಲಿ ಒಂದು ಈ ಒಂದು ಭೂಮಾಲಿಕ ಪ್ರಾಬಲ್ಯ, ಒಂದು ಒಂದು ಕುಟುಂಬದ ವಂಶಾವಳಿ ಪ್ರಾಬಲ್ಯ ಏನಿದೆ, ಮತ್ತು ಅಲ್ಲಿ ಮನೆಯಲ್ಲೂ ಮಾತಾಡ್ತಾ ಇದ್ರು ಅಂತ, ಮತ್ತು FIR ಮನೆ ಮೇಲೆ ಬರ್ತಾ ಇರೋದು, ಇದೆಲ್ಲ ನೋಡಿದ್ರೆ ಇದೆಲ್ಲ ಏನೋ ಒಂದು ಸ್ವಲ್ಪ ಸತ್ಯ ಇರ್ಬೋದು ಅಂತ ಆಚೆ ಬರ್ತಾ ಇದೆ. ಇದೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಕಟ್ ಎವಿಡೆನ್ಸ್ ಅಂತ ಬರ್ತಾ ಇದೆ, ಅದೆಲ್ಲ ನೋಡೋಣ ಏನು ಆಚೆ ಬರುತ್ತೆ ಕೋರ್ಟ್ಸ್ನಲ್ಲಿ. ಬಟ್ ಒಂದಂತೂ ನಿಜ, ನಮಗೆ ಕನ್ಸೆಂಟ್ ಹೆಂಗೆ ಬಂದಿದೆ ಅಂತ ಭಾಳ ದೊಡ್ಡ ಪ್ರಶ್ನೆ. ಹೌ ಡಿಡ್ ಯು ಅಕ್ವೈರ್ ಕನ್ಸೆಂಟ್? ಬಿಕಾಸ್ ಕನ್ಸೆಂಟ್ ಅನ್ನೋದು 300 ಮಹಿಳೆಯರು ಇದ್ದರೂ ಕೂಡ, ನಮಗೆ ಇವಾಗ 2 ರೇಪ್ ಕೇಸ್ ಬಂದಿದ್ರು, ಅದು ಏನಾದರೂ ಬಲವಂತ ಮಾಡಾಗಿದ್ದರೆ ಅದು 376 ರೇಪು, ಇಟ್ಸ್ ಅ ವೆರಿ ಸೀರಿಯಸ್ ಅಫೆನ್ಸ್. ಆ್ಯಂಡ್ ಇವಾಗ ಪಾಕ್ಸೋ ಯಾರಾದರೂ ವಯಸ್ಸಿಗಿಂತ ಒಂದು ಕಡಿಮೆ ಇದ್ದರೆ ಅದು ಕೂಡ ಒಂದು ಸೀರಿಯಸ್, ಭಾಳ ಸೀರಿಯಸ್ ಅಫೆನ್ಸು. ನಾನು ಜೈಲಿನಲ್ಲಿ ಇದ್ದಾಗ 2 ಸರಿ ಹೋಗಿದ್ದೆ, 2022-23. ಅಲ್ಲಿ ಯಾರ ಮೇಲೆ ಜಾಸ್ತಿ ಸೀರಿಯಸ್ ಆಗಿ ಇದಾಗಿತ್ತು ಅವರು ಜೈಲಿನಲ್ಲಿ ಇಟ್ಟಿದ್ರು ಅಂದರೆ, ದೋಸ್ ಅಫೆಂಡರ್ಸ್ ಅಗೇನ್ಸ್ಟ್ ವುಮೆನ್, ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಸೊ ನಮ್ಮ ಕೋರ್ಟ್ಸು, ನಮ್ಮ ಸಿಸ್ಟಮ್ಮು ಭಾಳ ಒಂದು ಗಂಭೀರವಾಗಿ ಈ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ನ ಸೀರಿಯಸ್ ಆಗಿ ತಗೊಳತ್ತೆ, ಆ್ಯಸ್ ಇಟ್ ಶುಡ್, ಆ್ಯಸ್ ಇಟ್ ಶುಡ್. ಅದು ಒಳ್ಳೆಯ ಬೆಳವಣಿಗೆನೇ ಕೋರ್ಟ್ಸ್ ಮಾಡ್ತಿರೋದು. ಬಟ್ ನಮಗೇನು ಇವಾಗ ಅಂದರೆ, ಈ ಮಹಿಳೆಯರು ಇವಾಗ ಯಾರು ಅಲ್ಲಿ ವಿಡಿಯೋನಲ್ಲಿದ್ದಾರೆ ಅವ್ರು ಬ್ಲರು ಮಾಡಿಲ್ಲ. ಸೊ ನಾನು ವಿಡಿಯೋ ಟೇಪ್ ಮಾಡೋದು ಒಂದು ಕ್ಲಿಯರ್ ಕಟ್ ಕ್ರೈಮ್ ಆಗಿದ್ದರೂ ಕೂಡ, ಅದನ್ನು ರಿಲೀಸ್ ಮಾಡೋದು ವಿತೌಟ್ ಬ್ಲರಿಂಗ್ ಆ್ಯಂಡ್ ಸಾರ್ವಜನಿಕವಾಗಿ ಪೆನ್ ಡ್ರೈವ್ಗಳನ್ನ, 100 ಪೆನ್ ಡ್ರೈವ್ಗಳನ್ನ ಇದರಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲಿ, ಎಲ್ಲೆಲ್ಲೋ ಟ್ರೈನ್ ಸ್ಟೇಷನ್ಗಳಲ್ಲಿ ಬಿಡುಗಡೆ ಮಾಡೋದು ಇಸ್ ಆಲ್ಸೋ ಅ ವೆರಿ ಸೀರಿಯಸ್ ಅಫೆನ್ಸ್. ಆ್ಯಂಡ್ ಅದು ಬಿಡುಗಡೆ ಮಾಡಿರೋದ್ರಿಂದ ಈ ಮಹಿಳೆಯರು ಯಾರಿದ್ದಾರೆ, ಇವರೆಲ್ಲ ಕುಟುಂಬಸ್ಥರು, ಇವರೆಲ್ಲ ಸಂಸಾರಸ್ಥರು, ಇವರೆಲ್ಲ ಒಂದು ಸಾಧಾರಣವಾಗಿ ಅವರ ಮುಖ ಆಚೆ ಬರೋದ್ರಿಂದ ಅವ್ರಿಗೆ ಭಾಳ ಎಫೆಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ಯಾರಿಗಾದರೂ ಇದರಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ, ಅವ್ರು ಏನಾದರೂ ಜೀವಕಪಾಯ ಆದರೆ, ಅದು ಎಲ್ಲೋ ಒಂದು ಕಡೆ ನಾವು ಇಡೀ ಕರ್ನಾಟಕ, ಇಡೀ ಎವ್ರಿಬಡಿ ಇಸ್ ಹೊಣೆಗಾರರ ಆಗ್ತೀವಿ. ಇದು ಎಸ್ಪೆಷಲಿ ರಿಲೀಸ್ ಮಾಡಿರೋದು. ಸೊ ಇವಾಗ ನಾನು ಇದನ್ನು ಮೀಟೂ ವಿಚಾರದಲ್ಲೂ ನಾನು ಕೂಡ ದೊಡ್ಡ ಹೋರಾಟ ಮಾಡಿದೆ 2018. ಇದಕ್ಕೂ ಮೀಟೂಗೆ ಸ್ವಲ್ಪ ಕಂಪ್ಯಾರಿಸನ್ ಇದೆ. ಮೀಟೂಗಿಂತ ಇದು ಇನ್ನೂ ದೊಡ್ಡ ಅಫೆನ್ಸ್ ಅಗೇನ್ಸ್ಟ್ ವುಮೆನ್, ಯಾಕಂದರೆ ಇಲ್ಲಿ ಕೃತ್ಯದ ಪ್ರಕ್ರಿಯೆದ ವಿಡಿಯೋ ಟೇಪ್ ಇದೆ. ಬಟ್ ಮೀಟೂನಲ್ಲೂ ಕೂಡ ನಮಗೆ ಏನಾಗಿತ್ತು ಅಂದರೆ, ನಾವು ಅಪರಾಧಿ ನಿರಪರಾಧಿ ಅಂತ ಹೇಳೋದಲ್ಲ, ನಮಗೆ ಒಂದು ಪಾರದರ್ಶಕವಾದ ತನಿಖೆ ಬೇಕು. ಆ ತನಿಖೆ ಇವತ್ತಿನ ದಿನ SIT ಮಾಡ್ತಾ ಇದೆ, ಅವತ್ತೊಂದು ದಿನವೂ ಮಾಡ್ತಾ ಕಮನ್ ಪರ್ಪೋಸ್ ಇವರು SIT ಮಾಡ್ತಾ ಇದ್ದ ಗುಡ್. ಬಟ್ ಇನ್ನೊಂದು ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್ ಅಂತ ಬರುತ್ತೆ. ವಿಕ್ಟಮ್ ಬ್ಲೇಮಿಂಗ್ ಅಂತ ಬಂದಾಗ ಯಾಕೆ ಇವ್ರು ಮಾಡಿದ್ರು? ನಮ್ಮ ಪ್ರಕಾರ ಯಾರು ಇದರಲ್ಲಿ ಜಾತಿ ಪ್ರಾಬಲ್ಯ, ಇದರಲ್ಲಿ ವಂಶಾವಳಿ ಪ್ರಾಬಲ್ಯ, ಇದರಲ್ಲಿ ರಾಜಕೀಯ ಪ್ರಾಬಲ್ಯ, ಇದರಲ್ಲಿ ಭೂಮಿಯ ಪ್ರಾಬಲ್ಯ, ಇದರಲ್ಲಿ ಹಣದ ಪ್ರಾಬಲ್ಯ, ಇದರಲ್ಲಿ ಪೊಲೀಸ್ ವ್ಯವಸ್ಥೆಯ ಪ್ರಾಬಲ್ಯ ಇರೋ ಕುಟುಂಬ ಅಂತ ನೋಡಿದಾಗ, ಹೀಗೆ ಮೀಟೂನಲ್ಲಿ ಮೀಟು ಒಳಗಾದವರು, ಮೀಟೂನ ವಿರೋಧ ಮಾಡೋರು ಇಬ್ಬರೂ ಕೂಡ, ಮತ್ತು ಅದನ್ನು ಸಹಿಸ್ಕೊಂಡು ಮುಂದುವರಿಸೋ ಎಲ್ಲರೂ ಬಲಿಪಶುಗಳೇ. ಇಲ್ಲಿ
ಇಬ್ಬರು ಕೊಟ್ಟಿರೋ ರೇಪ್ ಮಾತ್ರ ಇದರಲ್ಲಿ ಅದು ಸಾಬೀತಾದರೆ ಅವರಿಬ್ಬರು ಮಾತ್ರ ಸಂತಸ್ತರು ಅಂತ ಹೇಳಲ್ಲ. ಎಲ್ಲ 300 ಜನ ಮಹಿಳೆಯರು ಮತ್ತು 3,000 ಫೋಟೋಗಳು ಏನು ಬಂದಿದೆ ಚುಕ್ಕಮ್ಮಿ, ಇವರೆಲ್ಲರೂ ಕೂಡ ಈ ವ್ಯವಸ್ಥೆಯ ಸಂತಸ್ತರೇ ಅನ್ನೋದು ನಿಸ್ಸುಡಲಿಲ್ಲ ಅಂತ ಹೇಳೋದು ಭಾಳ ಮುಖ್ಯ. ಆ್ಯಂಡ್ ನಮಗೆ ಇದರಲ್ಲಿ ನಮಗೆ ಏನು ದೊಡ್ಡದಾಗಿ ಕಾಣುತ್ತೆ ಅಂದರೆ, ಈ ಕೆಲವು ವಿಚಾರಗಳಲ್ಲಿ ಈ ಒಂದೊಂದು ಸಂಘಟನೆ ಒಂದೊಂದು ಪಕ್ಷ ದೊಡ್ಡದಾಗಿ ಬರುತ್ತೆ. ಇವಾಗ ರುಕ್ಸಾನಾ ಮತ್ತು ಇವರು ನೇಹಾ ಹಿರೇಮಠಗೆ ಒಬ್ಬರು ಫಯಾಜ್ ಅನ್ನೋರು ಕೊಲೆ ಮಾಡಿದ್ರು, ಮತ್ತು ರುಕ್ಸಾನಾ ಅನ್ನೋ ಆರೋಪ ಇದೆ, ಅವರು ಅರೆಸ್ಟ್ ಆಗಿದೆ. ರುಕ್ಸಾನದಲ್ಲಿ ಪ್ರದೀಪ್ ಅನ್ನೋರು ಮದುವೆ ಆಗಿರೋರು ಕೂಡ ಬಂದು ಕೊಲೆ ಮಾಡಿದ್ರು. ಮತ್ತು ಇಲ್ಲೂ ಕೂಡ ಇಲ್ಲಿ ಕೊಲೆ ಆಗಿಲ್ಲ, ಬಟ್ ಏನೇನು ಇದೆಲ್ಲ ಇದೆ, ಏನೇನು ಸ್ಟ್ರಾಂಗ್ ಆಗಿ ವಿಜುವಲ್ ಎವಿಡೆನ್ಸ್ ಎಲ್ಲ ಇದೆ, ವಿಡಿಯೋ ಟೇಪಿಂಗ್. ಇದು ಏನು ಕಾಣುತ್ತೆ ಅಂದರೆ ಒಂದು ವಿಷಕಾರಿ ಪುರುಷತ್ವ, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ. ಈ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಏನಾಗುತ್ತೆ ಅಂದರೆ, ಯಾವಾಗ ನಮಗೆ ಯಾರೋ ಒಂದು ಹುಡುಗಿ ಇಲ್ಲ ಅಂತಾಳೆ ಅಥವಾ ರಿಜೆಕ್ಟ್ ಮಾಡ್ತಾಳೆ ಅಥವಾ ನಾನು ಸರಿ ಹೋಗಲ್ಲ ಅಂತಾರೆ, ಆವಾಗ ಫಯಾಜೋ ಪ್ರದೀಪ್ ಸಂದರ್ಭದಲ್ಲಿ ಇರ್ಬೋದು ಏನಂದರೆ, ಇವ್ರನ್ನ ಕಂಟ್ರೋಲ್ ಮಾಡಬೇಕು, ಇವ್ರು ನನ್ನ ಕಪಿಮುಷ್ಟಿನಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕೊಲೆಯವರೆಗೂ ಹೋಗೋದು, ಅವ್ರನ್ನ ಸಾಯಿಸೋದ್ರವರೆಗೂ ಹೋಗೋದು. ಅದೇ ರೀತಿಯಲ್ಲಿ ಇಲ್ಲಿ ಈ ಪೆನ್ಡ್ರೈವ್ ವಿಚಾರದಲ್ಲಿ ಯಾರಾದರೂ ನಮ್ಗೆ ಯಾರು ನನ್ನ ರಿಜೆಕ್ಟ್ ಮಾಡಬಾರ್ದು, ನಾನೇ ಇದಕ್ಕೆ ಈ ಒಂದು ಸರ್ವಾಧಿಕಾರಿ, ಈ ಒಂದು ಪುರುಷ ವಿಷಕಾರಿ ಪುರುಷತ್ವದಲ್ಲಿ ಯಾರಾದರೂ ನನ್ನ ರಿಜೆಕ್ಟ್ ಮಾಡ್ತಾರೆ ಅಂದರೆ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ಬೋದು, ಅವ್ರನ್ನ ವಿಡಿಯೋ ಎವಿಡೆನ್ಸ್ ತೊಗೊಂಡು ಹ್ಯುಮಿಲಿಯೇಟ್ ಮಾಡ್ಬೋದು. ಸೊ ಅವ್ರನ್ನ ಕಂಟ್ರೋಲ್ ನಿಯಂತ್ರಣ ಮಾಡೋಕ್ಕೆ ಇವೆಲ್ಲ ಒಂದು ಹುನ್ನಾರಗಳು ಅಂತ ಹೇಳೋದು ಸುಳ್ಳಾಗಲ್ಲ. ಬಟ್ ನಮಗೆ, ನಾನು ಇನ್ನೊಂದು ಹೇಳ್ತೀನಿ, ಇದರಲ್ಲಿ ನಮಗೆ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ನಮ್ಗೆ ಭಾಳ ಸೀರಿಯಸ್ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ಬಿಡುಗಡೆ ಮಾಡೋದು ಜೆ ಡಿ ಎಸ್ನಲ್ಲಿ, ಇದು ಬಹುಶಃ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರಿಗೂ ಗೊತ್ತಿತ್ತು ಅಂತ ಹೇಳ್ತಾರೆ, ರೂಮರ್ಸ್ ಇತ್ತು ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಒಂದು ಒಳ ಒಪ್ಪಂದದಲ್ಲಿ ಸೈಲೆನ್ಸ್ ಮಾಡೋದಿರುತ್ತೆ. ಇದಷ್ಟೇ ಅಲ್ಲ, ಎಷ್ಟೋ ಕೇಸ್ಗಳು ಇದೇ ಥರ ಒಳ ಒಪ್ಪಂದದಿಂದ ಸೈಲೆನ್ಸ್ ಮಾಡಿದರೆ ಅದು ಇನ್ನೂ ಹೊರಗೆ ಬಂದಿಲ್ಲ. ಇವರು ಕೂಡ ಬೇರೆ ಬೇರೆ ಎಷ್ಟೋ 50 ಜನ ಏನು ಗ್ಯಾಗ್ ಆರ್ಡರ್ಗಳು ಕೊಟ್ಟು ಇಂಜಂಕ್ಷನ್ ಕೊಟ್ಟು ಸೈಲೆನ್ಸ್ ಮಾಡಿದ್ದಾರೆ. ನನಗೆ ಜ್ಞಾಪಕ ಇದೆ, SIT ಫಾರ್ಮ್ ಆಗೋಕ್ಕಿಂತ ಮುಂಚೆ ಸಣ್ಣ ಮೀಡಿಯಾ ಚಾನಲ್ಗಳು ಇದನ್ನು ಹೊರಗೆ ತರ್ತಾಯಿದ್ರು. ಮೇನ್ ಯಾಕೆ ತರ್ತಾ ಇರಲಿಲ್ಲ ಅಂದರೆ ಗ್ಯಾಗ್ ಆರ್ಡರ್ ಇಂಜಂಕ್ಷನ್ ಹಾಕಿರೋದು. ಸೊ ಕೋರ್ಟ್ಸು ಕೂಡ 600 ಜನ ಕೊಟ್ಟಿರೋದು ಕರ್ನಾಟಕದಲ್ಲಿ, ಇಟ್ಸ್ ಐ ಥಿಂಕ್ ಇಟ್ಸ್ ಅನ್ಜಸ್ಟಿಫೈಡ್. ಆ್ಯಂಡ್ ಮೀಡಿಯಾ ಮಸ್ಟ್ ಬಿ ಏಬಲ್ ಟು ಡೂ ಇಟ್ಸ್ ಜಾಬ್, ಆ್ಯಂಡ್ ದೋಸ್ ಇನ್ ಪೊಸಿಷನ್ ಆಫ್ ಪವರ್ನಲ್ಲಿರೋರು ಅವರು ಕರೆಕ್ಟಾಗಿ ನಡವಳಿಕೆನಲ್ಲಿ ಕರೆಕ್ಟಾಗಿ ಇರಬೇಕು ಅನ್ನೋದು ಭಾಳ ಮುಖ್ಯ. ಬಟ್ ಅದು ಕೂಡ ಒಂದು, ಬಟ್ ಇದರಲ್ಲಿ ಏನಂದರೆ ಹೊರಗೆ ತಂದಿರೋದು ಯಾರಿಗೆ ಲಾಭ ಕಾಫಿ ಅವರೇ? ಇವಾಗ ಜೆ ಡಿ ಎಸ್ ಹೊರಗೆ ಬಂದಿರೋದು ಅವ್ರ ಪೊಲಿಟಿಕಲ್ ಸೂಸೈಡ್, ಅವ್ರಿಗೆ ಇದರಿಂದ ಏನು ಬೆನಿಫಿಟ್ ಇಲ್ಲ. ನಮಗೆ BJP ಅಲೈನ್ಸ್ ಪಾರ್ಟ್ನರಿಂದ ಬಹುಶಃ ಅವ್ರಿಗೆ ಗೊತ್ತಿದೆಯೋ ಗೊತ್ತಿರುವ ನನಗೆ ಗೊತ್ತಿಲ್ಲ, ಮೋದಿ ಶಾ ಹಾಗೆ ಬೇರೆಯವ್ರು ಲೆಟರ್ ಬರೆದಿದ್ದಾರೆ ಅಂತ ಹೇಳ್ತಾರೆ, ಬಟ್ ಲೆಟರ್ ಅದಕ್ಕಿನ್ನ ಅಕ್ನಾಲೆಜ್ಮೆಂಟ್ ಏನೂ ಇಲ್ಲ. ಅದೇನೇ ಇದ್ರೂ ಅವ್ರ ಅಲೈನ್ಸ್ ಪಾರ್ಟ್ನರ್ಗೆ ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಆಯ್ಕೆ ಆಫ್ ದ ಕ್ಯಾಂಡಿಡೇಟ್ ಅನ್ನೋದು ಒಂದು, ಮತ್ತು ಅವ್ರಿಗೆ ಇದನ್ನು ಹೊರಗೆ ತರೋದು ಅವ್ರಿಗೆ ಏನು ಬೆನಿಫಿಟ್ ಇಲ್ಲ. ಬಟ್ ಕಾಂಗ್ರೆಸ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್ ಇನ್ ಬ್ರಿಂಗಿಂಗ್ ದಿಸ್ ಔಟ್. ಅವ್ರಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇರುತ್ತೆ. ಯಾವುದೇ ಒಂದು ಕೊಲೆಯ ರಹಸ್ಯದಲ್ಲಿ ನೋಡಿದ್ರೆ ಕಾಫಿ ಅವರೇ, ನಮಗೆ ಯಾರಿಗೆ ಇದರಿಂದ ಈ ಕೊಲೆಯಿಂದ ಬೆನಿಫಿಟ್ ಅಂತ ಭಾಳ ಮುಖ್ಯ ನೋಡ್ತೀವಿ. ಸೊ ಇದರಿಂದ ಕಾಂಗ್ರೆಸ್ಗೆ ಬೆನಿಫಿಟ್, ಅದು ಇವ್ರ ಮೇಲೆ DK ಶಿವಕುಮಾರ್ ಮೇಲೆ ಆರೋಪ ಬರ್ತಾ ಇದೆ. ಆ್ಯಂಡ್ ಅದು ಕೂಡ SIT ಭಾಳ ಗಂಭೀರವಾಗಿ ತೊಗೊಂಡು ಇಟ್ ಮಸ್ಟ್ ಟೇಕ್ ಆ್ಯಕ್ಷನ್ ಆನ್ ದ್ಯಾಟ್. ಇಫ್ ದ್ಯಾಟ್ ಇಸ್ ಟ್ರೂ, ದಿಸ್ ಮಸ್ಟ್ ನಾಟ್ ಬಿ ಬರೀ ನಾವು ವಿಡಿಯೋ ಟೇಪ್ ಮಾಡೋದು ಒಂದು ಕ್ರೈಮೇ, ರಿಲೀಸ್ ಮಾಡೋದು ಒಂದು ಬೇರೆ ಕ್ರೈಮ್. ಒಂದು ಜಾಸ್ತಿ ಒಂದು ಕಡಿಮೆ ಅಲ್ಲ, ಅದು ಕ್ರೈಮ್ಸ್ ಆರ್ ಕ್ರೈಮ್ಸ್, ಬೇರೆ ಬೇರೆ ಸೆಕ್ಷನ್ ಬರುತ್ತೆ, ಬೇರೆ ಬೇರೆ ಪ್ಯುನಿಟಿವ್ ಇರ್ಬೋದು, ಬಟ್ ದೆರ್ ಮಸ್ಟ್ ಬಿ ಆ್ಯಕ್ಷನ್ ಟೇಕಿಂಗ್. ಇದು ಒಂದು ಲಾಂಗ್ ಹ್ಯಾಂಡ್ ಆಫ್ ದ ಕಾಂಗ್ರೆಸ್ ಅನ್ನೋದು SIT ಆಗಬಾರ್ದು. SIT ಮಸ್ಟ್ ಬಿ ಎ ಜಸ್ಟಿಸ್ ಪೊಲೀಸ್ ಮೆಕನಿಸಮ್ ದಟ್ ಫೈಂಡ್ಸ್ ದ ಟ್ರೂ, ಇನ್ವೆಸ್ಟಿಗೇಷನ್ ಮಾಡಿ ಟ್ರೂ ಕಲ್ಪಿಟ್ಸು ಅಪರ ಆರೋಪಿಗಳು ಯಾರು ಇದ್ದಾರೆ ಅಂತ ಬಂದ್ಬಿಟ್ಟು ಕೋರ್ಟ್ ಹತ್ರ ಇರೋರು. ಸೊ ಆ ನಿಟ್ಟಿನಲ್ಲಿ ರೇವಣ್ಣವನ್ನು ಅರೆಸ್ಟ್ ಮಾಡಿರೋದು ಒಳ್ಳೆಯದೇ. ಒಳ್ಳೆಯದಂದರೆ ಆಂಟಿಸಿಪೇಟರಿ ಬೇಲ್ ಕೊಡದೇ ಇರೋದು ಮತ್ತು ಒಂದು ಪವರ್ಫುಲ್ ವ್ಯಕ್ತಿನ ಅರೆಸ್ಟ್ ಮಾಡಿರೋದು ಇಸ್ ಗುಡ್. ಬಿಕಾಸ್ ಏನಾಗುತ್ತೆ ಅಂದರೆ ಆಂಟಿಸಿಪೇಟರಿ ಬೇಲ್, ನಾನು ಯಾವತ್ತೂ ಆಂಟಿಸಿಪೇಟರಿ ಬೇಲ್ ತೊಗೊಂಡಿಲ್ಲ, ನಾನು ಅಪ್ಲೈಯೂ ಮಾಡಿಲ್ಲ. ಆಂಟಿಸಿಪೇಟರಿ ಬೇಲ್ ಯಾಕೆ ಅಪ್ಲೈ ಮಾಡ್ತೀರಾ ಅಂದರೆ, ಅಲ್ಲಿ ಒಂದು ಹೇಡಿತನ ಇರುತ್ತೆ, ಜೈಲ್ಗೆ ಹೋಗ್ಬಾರ್ದು, ಒಂದು ಗಿಲ್ಟ್ ಇರುತ್ತೆ, ನಾನೇನು ತಪ್ಪು ಮಾಡಿದ್ದೀನಿ ಎಸ್ಕೇಪ್ ಆಗೋಣ ಅಂತ. ನಿಮಗೆ ಗಿಲ್ಟು ಹೇಡಿತನ ಇಲ್ಲದೆ ಕವರ್ಡಿಸ್ ಇಲ್ಲ ಅಂದರೆ ನೀವು ಧೈರ್ಯವಾಗಿ ಫೇಸ್ ಮಾಡ್ತೀರಾ. ಸೊ ಈ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಮಾಡಿದೆ ಕೋರ್ಟ್ಸು, ಇಬ್ಬರಿಗೂ ರಿಜೆಕ್ಟ್ ಮಾಡಿದ್ದಾರೆ, ರೇವಣ್ಣನಿಗೆ ಮತ್ತು ಪ್ರಜ್ವಲ್ ರೇವಣ್ಣ. ದಟ್ಸ್ ಗುಡ್. ಆ್ಯಂಡ್ SIT ಹ್ಯಾಸ್ ಟೇಕನ್ ಆ್ಯಕ್ಷನ್ ಆ್ಯಂಡ್ ದ್ಯಾಟ್ ಈಸ್ ಆಲ್ಸೋ ಗುಡ್. ಬಟ್ ನಮಗೆ ವಿ ಮಸ್ ಆಲ್ಸೋ, ಈ ಕಾಂಗ್ರೆಸ್ ಮಹಿಳೆಯರು ಎಷ್ಟೋ ಸ್ಟೇಟ್ಮೆಂಟ್ಗಳು ಮಾಡೋ ಥರ, ದ ಗ್ರಾವಿಟಿ ಆಫ್ ದ ಸಿಚುವೇಷನ್ ಮಸ್ಟ್ ಬಿ ಪುಟ್ ಇನ್ ಕಾಂಟೆಕ್ಸ್ಟ್. ಇವಾಗ ಕಾಂಗ್ರೆಸ್ ಮಹಿಳೆಯರು ಎಷ್ಟೋ ಮಾತಾಡ್ತಾರೆ, ಇದು 1,000 ನಿರ್ಭಯಗಳು ಅಷ್ಟೇ, ನಿರ್ಭಯ ಅಂತೆ ಒಂದೇ ನಿರ್ಭಯ ಭಾಳ ಹೀನಾಯವಾಗಿ ನಡೀತು, ಅದು ಒಂದು ಕೊಲೆ ಅಷ್ಟೇ ಅಲ್ಲ, ಒಂದು ಮೆಟಲ್ ರಾಡು ಇದೆಲ್ಲ ಏನೇನೋ ಇತ್ತು ಅದರಲ್ಲಿ. ಅದು ಆ ಥರ ಬಲವಂತ ಮಾಡಿ ರೇಪ್ ಅಲಿಗೇಷನ್ಸ್ ಇದರಲ್ಲಿ ಇದೆ ಅಂತ ಇಲ್ಲ, ರೇಪ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಪ್.
ಇವಾಗ ನನ್ನ ಪ್ರಕಾರ ಇವಾಗ ಐ ಡೋಂಟ್ ಬಿಲೀವ್ ಮದುವೆ ಮಾಡಿಕೊಂಡು ಮದುವೆ ಆಗ್ತೀನಿ ಅಂತ ಒಂದು ಹೇಳೋದು ಕೂಡ 376 ಬರುತ್ತೆ. ಬಟ್ ದಟ್ ಇಸ್ ನಾಟ್ ದ ಸೇಮ್ ಆ್ಯಸ್ ಆಮಿಷ ಕೊಟ್ಟು ಅಥವಾ ಬಲವಂತ ಮಾಡೋದು. ದೀಸ್ ಆರ್ ಆಲ್ ಡಿಫ್ರೆಂಟ್ ಡಿಗ್ರೀಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟ್. ಸೊ ಆದತ್ತೆ ಯಾವುದು ಮಾಡಿಲ್ಲ. ಮತ್ತು ಇದು ಸಾವಿರ ನಿರ್ಭಯ ಅಂತ ಹೇಳೋಕ್ಕಾಗಲ್ಲ. ಇದೇ ಒಂದು ಬೇರೆ ಥರ ಕ್ರೈಮು. ಇಟ್ಸ್ ಅ ಡಿಫ್ರೆಂಟ್ ಡಿಗ್ರಿ, ಇಟ್ಸ್ ನಾಟ್ ದ್ಯಾಟ್ ಡಿಗ್ರಿ, ಇಟ್ಸ್ ಡಿಫ್ರೆಂಟ್ ಡಿಗ್ರಿ. ಆ್ಯಂಡ್ ಇದು ಕೂಡ ನೀವು ಉಮೇಶ್ ರೆಡ್ಡಿ ಕಂಪೇರ್ ಮಾಡಿದ್ರೆ, ಉಮೇಶ್ ರೆಡ್ಡಿ 20 ಜನನ ಕೊಲೆ ಮಾಡ್ತಾನೆ, 18 ಜನನ ರೇಪ್ ಮಾಡ್ತಾನೆ ಬಲವಂತ ಮಾಡಿ, 9 ಜನ ಕನ್ವಿಕ್ಟ್ ಆಗಿದೆ. ಇವಾಗ ಸದ್ಯಕ್ಕೆ ಆ ರೀತಿಯಲ್ಲಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ದೇರ್ ಮಸ್ಟ್ ಬಿ ಪ್ರಾಪರ್ ಕಂಟೆಕ್ಚುವಲೈಸೇಷನ್. ಕಾಂಗ್ರೆಸ್ ಅವರ ವೈಯಕ್ತಿಕ ಲಾಭಕ್ಕೆ, ಜೆ ಡಿ ಎಸ್ ಇದನ್ನು ಮುಚ್ಚಾಕೋದ್ರಲ್ಲಿ, ಬಿ ಜೆ ಪಿ ಇದನ್ನು ಇಗ್ನೋರ್ ಮಾಡಿ ಬರೀ ನೇಹ ಹಿರಮಟ್ಟೆ ದೊಡ್ಡದು ಮಾಡೋದು, ಎವ್ರಿಬಾಡಿ ಸೀಮ್ಸ್ ಟು ಬಿ ವೆರಿ ಸೆಲೆಕ್ಟಿವ್ ಅಂತ ನಮಗೆ ಕಾಣ್ತಾ ಇದೆ. ದಿಸ್ ಮಸ್ಟ್ ಬಿ ಅಡ್ರೆಸ್ಡ್. ಆ್ಯಂಡ್ ನನಗೆ ಬ್ಯಾಡ್ ಪೇರೆಂಟಿಂಗ್ ಅಂತ ಕಾಣುತ್ತೆ ಇವ್ರದಿಂದ, ಈ ರೇವಣ್ಣ ಫ್ಯಾಮಿಲಿಯಿಂದ. ಯಾಕಂದರೆ ಇದೆಲ್ಲ ಗೊತ್ತಿದ್ರು ಗೊತ್ತಿದ್ರು ನಮಗೆ ಟಿಕೆಟ್ ಕೊಡೋದು ಇದೆಲ್ಲ 4-5 ವರ್ಷದ ಹಿಂದೆ ಆಗಿದೆ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ನಿಮ್ಗೆ ಗೊತ್ತಿದ್ರೆ ಇದನ್ನೆಲ್ಲ ನಾವು ಸೈಲೆನ್ಸ್ ಆಗಿರಬಾರ್ದು. ತಂದೆ ತಾಯಿ ಕರ್ತವ್ಯ ಅನ್ನೋದು ಒಳ್ಳೆ ದಾರಿ ತೋರಿಸೋದು. ಸೊ ನೀವು ಪೊಲಿಟಿಕಲಿ ಒಳ್ಳೇದು ಮಾಡ್ತಾ ಇದ್ರು ಒಳ್ಳೆ ತಂದೆ ತಾಯಿನೂ ಫೇಲಿಯರ್ ಆಗಿದ್ದೀರಾ ಅಂತ ಎದ್ಕೊಂಡು.